ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸು ನಿಮಗೆಲ್ಲರಿಗೂ ಮಡಿಕೆ, ನಮ್ಮನೇಲಿ ಅಡುಗೆ ಮಾಡಿದಾಗ ಈ ಮಡಿಕೆ ಕುಡಿಕೆಗಳೆಲ್ಲ ಎಲ್ಲಿ ಸಿಗುತ್ತೆ, ಕುಕ್ಕಿಂಗ್ ಐಟಮ್ಸ್ ಎಲ್ಲ ಮಣ್ಣಿಂದು ಅಂತೆಲ್ಲ ಕೇಳಿದ್ರಿ. ಸೊ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನಿವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು ಬೆಂಗಳೂರಿನಲ್ಲಿರೋ, ಅಂದರೆ ಶಿವಾಜಿ ನಗರಕ್ಕೂ ಸ್ವಲ್ಪ ಹತ್ತಿರ ಆಗುತ್ತೆ, ಈಸ್ಟ್ ರೈಲ್ವೆ ಸ್ಟೇಷನ್ ಅದಕ್ಕೆ ತುಂಬ ಹತ್ತಿರ ಆಗುತ್ತೆ. ಇದು ಈಸ್ಟ್ ರೈಲ್ವೆ ಸ್ಟೇಷನ್ ಆ್ಯಂಡ್ ಕಂಟೋನೆಂಟ್ ಮಧ್ಯ ಇದೆ. ಈ ಅಡ್ರೆಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಅಡ್ರೆಸ್ ಕೊಡ್ತೀನಿ ನೀವು ಹೋಗೋದಕ್ಕೆ. ಇಲ್ಲಿ ಇದು ಪಾಟ್ರಿ ಟೌನ್ ಅಂತ ಅಂದ್ಬಿಟ್ಟು, ಅಂದರೆ ಕುಂಬಾರ ಬೀದಿ ಅಂತಲೇ ಹೇಳಬೇಕು. ಇಲ್ಲಿಗೆ ಬಂದಿದ್ದೀನಿ. ಒಂದು ಕಾಲದಲ್ಲಿ ಈ ರೋಡ್ ಫುಲ್ಲು ಎಲ್ಲರೂ ಇದು ಮಣ್ಣಿಂದು ಐಟಮ್ಸ್ ಎಲ್ಲ ಮಾಡೋರಿದ್ರಂತೆ. ಬಟ್ ಈಗ ಸ್ವಲ್ಪ ಕಮ್ಮಿಯಾಗಿ ಹಬ್ಬಬ್ಬ ಅಂದರೂ ಒಂದು 7-8 ಅಂಗಡಿಗಳು ಮಾತ್ರ ಇದೆ. ಬಟ್ ಆ 7-8 ಅಂಗಡಿನಲ್ಲಿ ಎಲ್ಲದೂ, ಎಲ್ಲ ಸಾಮಾನು, ನಮಗೆ ಬೇಕಾಗಿರೋ ಐಟಮ್ಸು ಎಲ್ಲದು ಸಿಗುತ್ತೆ ನಿಮಗೆ. ಮತ್ತು ರೇಟು ಅಷ್ಟು ಜಾಸ್ತಿ ಇಲ್ಲ, ಚೀಪಾಗಿ ಕೂಡ ಇದೆ. ಇಲ್ಲಿ ಇನ್ನೊಂದು ವಿಷಾದಕರ ವಿಷಯ ಏನಂತ ಅಂದರೆ ಒಂದು ಸಂತೋಷದ್ದು, ಒಂದು ಬೇಜಾರಾಗುವಂಥದ್ದು. ಯಾರು ಮಣ್ಣಿನ ಪಾತ್ರನೆ ಪರ್ಚೇಸ್ ಮಾಡದೇ ಇದ್ದಾಗ ಈ ಕುಂಬಾರಿಗೆ ತುಂಬ ಕಷ್ಟ ಆಗಿ, ಇವಾಗ ಈ ಕ್ಯಾಟ್ರಿಂಗು ಮತ್ತು ಇದು ಚಾಯ್ ಪಾಯಿಂಟ್ಸು ಅದೆಲ್ಲ ಜಾಸ್ತಿ ಆಗಿರೋದ್ರಿಂದ ಇವರೆಲ್ಲ ಈ ಬಿಸ್ನೆಸ್, ಅಂದರೆ ಲೋಟಗಳು, ಬರೀ ಲೋಟಗಳು, ಕಪ್ಸ್ ಮಾಡೋ ಬಿಸ್ನೆಸ್ಗೆ ಇಳಿದ್ಬಿಟ್ಟಿದ್ದಾರೆ. ಮತ್ತು ಪಾಟ್ ಬಿರಿಯಾನಿ ಎಲ್ಲ ಕೊಡ್ತಾರಲ್ಲ ಮದುವೆ ಮನೇಲಿ, ಅದನ್ನು ಮಾಡೋಕ್ಕೆ ಇಳಿದಿದ್ದಾರೆ, ಅದೇ ಜಾಸ್ತಿ ಹೋಗೋದಂತೆ. ಈ ಪಾತ್ರೆಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಆದರೆ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲದೂ ಇಲ್ಲಿ ಸಿಗುತ್ತೆ. ನಾನು ಇವತ್ತು ಇಲ್ಲಿ ಒಂದು ಅಂಗಡಿಗೆ ಬಂದಿದ್ದೀನಿ. ಈ ಅಂಗಡಿನಲ್ಲಿ ತುಂಬ ಐಟಮ್ಸ್ ಇದೆ, ನಾನು ಜಾಸ್ತಿ ತೋರಿಸೋದೆ ಈ ಅಂಗಡಿ. ಇವಾಗ ಈ ಅಂಗಡಿ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಕೊಡ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನೋಡಿ, ಮುಂಚೆ ಎಲ್ಲ ಕುಂಬಾರರು ಕಾಲಲ್ಲಿ ಮಣ್ಣೆಲ್ಲ ತುಳಿದು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು, ಆದರೆ ಇವಾಗ ಎಷ್ಟು ಈಸಿಯಾಗಿ, ಎಷ್ಟು ಮಿಷಿನರೀಸ್ ಎಲ್ಲ ಹೆಂಗೆ ಬಂದಿದೆ, ಈಸಿ ಕೆಲಸ ಹೇಗೆ ಬಂದಿದೆ ನೋಡಿ. ಇದರಲ್ಲಿ ಮಣ್ಣು ಹಾಕದಂತೆ ಅದು ಇದು ಫ್ಲೋರ್ ಮಿಲ್ ಥರ ಸುತ್ತಾ ಇದೆ ಇದು ಗ್ರೈಂಡಿಂಗ್. ಇದು ಚೆನ್ನಾಗಿ ಗ್ರೈಂಡಾಗಿ ಹೀಗೆ ಕೆಳಗಡೆ ಬರುತ್ತೆ. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮದು ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗಿದೆ, ಒಂದೊಂದು ಗುಡಿ ಕೈಗಾರಿಕೆಗಳು ಕೂಡ ಅದು ಹಾಫ್ ಅವ್ರಿಗೆ ಎಷ್ಟು ಕಷ್ಟ ಕಡಿಮೆ ಮಾಡ್ತಾ ಇದೆ ಈ ಮೆಷಿನರೀಸಿಂದ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನೂ ಮಣ್ಣನ್ನು ಕಾಲಲ್ಲಿ ತುಳಿಯೋ ಜಾಗಗಳು ಇದೆ, ಆದರೆ ಇಷ್ಟು ಇಂಪ್ರೂವ್ಮೆಂಟ್ ಇಲ್ಲೆಲ್ಲ ಬಂದಿದೆ ನೋಡಿ, ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಇದು. ಒಂದು ಟೈಮ್ಗೆ ಎಷ್ಟು ಸಾಫ್ಟ್ ಆಗಿಬಿಟ್ಟಿದೆ ನೋಡಿ ಇದು ಮಣ್ಣು. ಇದು ಆ್ಯಕ್ಚುಲಿ ನಾನು ಲೈವ್ ರೆಕಾರ್ಡಿಂಗೇ ಮಾಡ್ಬೋದಾಗಿತ್ತು, ಆದರೆ ಅಲ್ಲಿ ಹತ್ತಿರದಲ್ಲಿ ಏನೋ ದೇವಿದೇನೋ ಫಂಕ್ಷನ್ ಇದ್ದಿದ್ದರಿಂದ ಜೋರು ಹಾಡಾಕಿದ್ರು. ಸೊ ನಾವುಗಳು ಮಾತಾಡೋದೇ ಕೇಳಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ ಮಾಡಬೇಕಾಯಿತು. ಇಲ್ಲದಿದ್ರೆ ಲೈವ್ ಆಗಿ ಹಾಗೆ ಅವ್ರ ಹತ್ರನೇ ಮಾತಾಡಿಸ್ತಾ ಇದ್ದೆ, ಆ ಚಾನ್ಸೇ ಇರಲಿಲ್ಲ ಅಲ್ಲಿ. ಈ ಥರ ಎಲ್ಲ ಮಣ್ಣು ಒಂದ್ಸಲ ಬಂದ ಮೇಲೆ ಮತ್ತೆ 2-3 ಸರ್ತಿ ಹಾಕ್ತಾರಂತೆ ಮಿಷನ್ಗೆ. ಆವಾಗಲೇ ಇವ್ರಿಗೆ ಮಡಿಕೆ ಮತ್ತು ಕಪ್ಸ್ ಎಲ್ಲ ಮಾಡೋವಂಥದ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸಿಗುತ್ತಂತೆ. ನಾನು ಫಸ್ಟ್ ಹೋದಾಗ ಇವರು ಅಷ್ಟು ಎನ್ಕರೇಜಿಂಗ್ ಆಗಿ ಮಾತಾಡಲಿಲ್ಲ. ಸೊ ನಾನು ನಿಮ್ಗೆ ಅದೇ ಹೇಳೋದು, ತುಂಬ ಎನ್ಕರೇಜಿಂಗ್ ಆಗಿ ಎಲ್ಲ ಇಲ್ಲಿ ಮಾತಾಡಲ್ಲ. ನಮಗೇನು ಬೇಕು, ನಮಗೆ ಕಡಿಮೆ ರೇಟಲ್ಲಿ ನಮಗೆ ಮಣ್ಣಿನ ಪಾತ್ರೆಗಳು ಒಳ್ಳೆ ಐಟಮ್ ಬೇಕು, ಅಷ್ಟು ಮಾತ್ರ ತೊಗೊಂಡು ಬರೋದು ಒಳ್ಳೆಯದು. ಇವರೆಲ್ಲ ನಮ್ಮದೆಲ್ಲ ಕ್ಯಾಟ್ರಿಂಗ್ ಮೇಡಮ್, ಇವಾಗ ನಾವಿವಾಗ ಮಡಿಕೆ ಎಲ್ಲ ಏನು ಮಾಡೋದೇ ಇಲ್ಲ ನಾವು ಅಂತ ಹೇಳಿದ್ರು. ಇದು ಗುಜರಾತಿಂದ ಬಂದಿರೋದಂತೆ ಈ ಐಟಮ್ಮು. ಇದು ಅಷ್ಟೊಂದೇನು ಇದಿಲ್ಲ, ಬಟ್ ಸ್ಲೋ ಕುಕ್ಕಿಂಗ್ ಮಾಡಬೇಕು, ಬಟ್ ನೋಡೋದಕ್ಕೆ ಕಲರು ಎಲ್ಲ ಚೆನ್ನಾಗಿರುತ್ತಷ್ಟೇ ಅಂತ ಹೇಳಿದ್ರು. ಸೊ ನೀವು ಎಲ್ಲ ಹೋದಾಗ ಅಲ್ಲಿ ತುಂಬ ಏನು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ಬಿಸ್ನೆಸ್ ಮನ್ಗಳ ಥರ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಮ್ಮ ಕೆಲಸ ನಾವು ಮುಗಿಸ್ಕೊಳ್ಳೋಣ, ಬರೋಣ ಅಷ್ಟೇ. ಸೊ ಯಾಕೆ ಅಂತ ಅಂದರೆ, ವೀಣಾ ಮೇಡಮ್ ಇದು ಇದರಲ್ಲಿ ವಿಡಿಯೋನಲ್ಲಿ ಹಾಕಿದ ಥರ ನಮ್ಗೆ ಅಲ್ಲಿ ಹೋದಾಗ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ನೀವು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಅಷ್ಟೇ ಹೇಳೋದು. ಸೊ ಇದೆಲ್ಲ ಫಸ್ಟ್ ಫ್ಲೋರಲ್ಲಿ ನೋಡಿ ಎಷ್ಟು ಐಟಮ್ಸ್ ಇಲ್ಲಿದೆ ಅಂತ ಅಂದರೆ, ತುಂಬಾ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿನೂ ಚೆನ್ನಾಗಿದೆ. ಹೆವಿ ಐಟಮ್, ತುಂಬ ತೆಳ್ಳಿಗೆಲ್ಲ ಇಲ್ಲ ಪಾತ್ರೆಗಳು, ತುಂಬ ಹೆವಿಯಾಗಿದೆ, ಹಾಗೂ ನಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಅಷ್ಟೇ ಇಷ್ಟು ಹೆವಿ ಐಟಮ್ ತೊಗೊಂಡ್ರೆ. ಮತ್ತು ಇನ್ನೊಂದೇನೆಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಕೈಯಿಂದ ಆಗಿದ ಒಂದು ಈ ಗುಡಿ ಕೈಗಾರಿಕೆ ನಮ್ಮ ಕೈಯಿಂದ ಅದು ಒಂದು ಸಹಾಯ ಅಷ್ಟೇ. ಅವರಿಂದ ನಾವು ಪರ್ಚೇಸ್ ಮಾಡಿದ್ರೆ ಎಷ್ಟು ಲಾಟ್ಗಟ್ಟಲೆ ಸ್ಟಾಕ್ ಇಟ್ಕೊಂಡಿದ್ದಾರೆ ನೋಡಿ, ಎಷ್ಟು ದಪ್ಪ ದಪ್ಪ ಪಾತ್ರೆಗಳು ಗೊತ್ತಾ. ಇದೆಲ್ಲ ನನಗೆ ತುಂಬ ಇಷ್ಟ ಆಗಿ ಒಂದು 2-3 ಇಲ್ಲಿಂದಲೇ ನಾನೇ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಹೋದೆ. ಇದು 3 ಫ್ಲೋರ್ಸ್ ಇದೆ ಇವ್ರದ್ದು,
ಇಲ್ಲಿ ನೋಡಿ ಎಷ್ಟು ಪಾತ್ರೆಗಳಿದೆ. ಈ ಡಿಸೈನಲ್ಲಿ ಇದೊಂದೇ ಇರೋದ ಅಂತ ನಾವು ಕೇಳೋ ಹಾಗೆ ಇಲ್ಲ. ಅಷ್ಟೊಂದು ಪಾತ್ರೆಗಳು, ಅಷ್ಟೊಂದು ಚಾಯ್ಸಸ್ ಕೂಡ ಇದೆ ಇಲ್ಲಿ. ಸೊ ಇವರು ಕಂಪ್ಲೀಟ್ಲಿ ಇನ್ ಟು ದ ಬಿಸ್ನೆಸ್ ಅನ್ನೋ ಥರ ಇದೆ, ಜನ್ರೇಷನ್ಸಿಂದ ಮಾಡ್ತಿದ್ದಾರಂತೆ. ನೋಡಿ ಈ ಪಾತ್ರೆ ಎಷ್ಟು ಹೆವಿ ಇತ್ತು ಗೊತ್ತಾ, ಇದೊಂದು ಸೆಲೆಕ್ಟ್ ಮಾಡಿಕೊಂಡೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಲಿಡ್ ಎಲ್ಲ ಅವ್ರಿಗೆ ಕೇಳಿದ್ರೆ ಅವರೇ ತಂದುಕೊಡ್ತಾರೆ, ವಿತ್ ಲಿಡ್ ಇಟ್ಟಿರಲ್ಲ, ಯಾಕೆಂದರೆ ಸ್ಟೋರೇಜ್ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟು. ದೀಪಗಳು, ಹಣತೆಗಳು, ಮಣ್ಣಿನ ಹಣತೆಗಳು ಹಾಗೆ ಚೀಲದಲ್ಲೆಲ್ಲ ತುಂಬಿಟ್ಬಿಟ್ಟಿದ್ದಾರೆ ಎಲ್ಲದುವೆ. ಅದರಲ್ಲೂ ಸೈಜ್ ವೈಸ್ ಇದೆ ನೋಡಿ, ಪುಟ್ಟದ್ದು ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಬಂದರೆ ಇನ್ನೊಂಥರ ಪಾತ್ರೆಗಳು ಮತ್ತು ಹೂಜಿಗಳು, ನೀರಿನ ಹೂಜಿಗಳು. ಈಗ ಸಮ್ಮರ್ ಬಂತಲ್ಲ, ನೀವೆಲ್ಲ ಹೋಗಿ ಪರ್ಚೇಸ್ ಮಾಡ್ಬೋದು. ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದೆ, ಹಾಗೂ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಇದೆ. ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತಾರೆ, ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಮಡಿಕೆ. ಹಾಗೆ ಲವ್ ಬರ್ಡ್ಸ್ ಎಲ್ಲ ಸಾಕಕ್ಕಂತೂ ಒಂದು ರೂಮ್ ಫುಲ್ಲು ಬರೀ ಲವ್ ಬರ್ಡ್ಸ್ಗೂ ಬೇಕಾಗಿರೋವಂಥ ಪಾಟ್ಗಳೇ, ಮಡಿಕೆಗಳೇ ಇಟ್ಟಿದ್ದಾರೆ ಅದು ಇಡೋ ಥರದ್ದು. ಎಷ್ಟಿದೆ ನೋಡಿ ಇದರಲ್ಲಿ. ಇದು ನಾನು ಇನ್ನೊಂದು ನನಗೆ ಡೌಟ್ ಬಂತು ಏನಂತ ಅಂದರೆ, ರೆಡ್ ಆಕ್ಸೈಡ್ ಕಲರ್ ಹಚ್ತಾ ಇದ್ರು ಅದು ಕಲರ್ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣೋದಕ್ಕೆ. ಆಮೇಲೆ ನಾನು ಒಳಗೆ ಹೋಗಿ ಕನ್ಫರ್ಮ್ ಮಾಡಿಕೊಂಡೆ, ಒಳಗಡೆ ಎಲ್ಲ ರೆಡ್ ಆಕ್ಸೈಡ್ ಹಚ್ಚಿರೋದಿಲ್ಲ, ಮೇಲ್ಗಡೆ ಮಾತ್ರ ಚೆನ್ನಾಗಿ ಕಾಣಲಿ ಅಂತ ರೆಡ್ ಆಕ್ಸೈಡ್ ಕಲರ್ ಹಚ್ಚಿರ್ತಾರಷ್ಟೇ. ನನಗೂ ನನ್ನ ವಿಡಿಯೋನಲ್ಲಿ ಒಬ್ರು ಹೇಳಿದರು ಪಾಟ್ಗಳು ತೊಗೊಳ್ಬೇಕಾದ್ರೆ ರೆಡ್ ಆಕ್ಸೈಡ್ ಎಲ್ಲ ನೋಡ್ಕೊಳ್ಳಿ ಅಂತ. ಸೊ ಅದಕ್ಕೆ ಮಾತ್ರ ಈ ಪಾಟ್ ಅಂತಂದರೆ ಒಂದು ಡೆಕೋರೇಟಿವ್ ಐಟಮ್ ಅನ್ನೋ ಥರ, ಅದಕ್ಕೆ ಮಾತ್ರ ರೆಡ್ ಆಕ್ಸೈಡ್ ಹಾಕಿದ್ದಾರೆ. ಇದೆಲ್ಲ ಈ ಕುಕ್ಕಿಂಗ್ ಐಟಮ್ಸ್ಗೆಲ್ಲ ರೆಡ್ ಆಕ್ಸೈಡ್ ಹಾಕಿಲ್ಲ ನೋಡಿ, ಒರಿಜಿನಲ್ ಹಾಗೆ ಇದೆ ಕಲರು. ಎಷ್ಟು ಜೋಡಿಸಿಟ್ಟಿದ್ದಾರೆ ನೋಡಿ, ಒಂದೇ ಥರ ಐಟಮು ಹಂಡ್ರೆಡ್ಸ್ ಥೌಸಂಡ್ಸ್ ಟುಗೆದರ್ ಇವ್ರ ಹತ್ರ ಸಿಗುತ್ತೆ. ಹಾಗೆ ನಾನು ಇವಾಗ ಕ್ಯಾಟ್ರಿಂಗ್ ಬಗ್ಗೆ ಹೇಳಿದೆ, ಇವರು ಕ್ಯಾಟ್ರಿಂಗ್ ತೊಗೊಳ್ತೀವಿ ನಾವು ಇವಾಗ ಎಲ್ಲ ಅಂತ ಹೇಳಿದ್ರು. ಅದೇನಂದರೆ ಈ ಪಾಟ್ ಬಿರಿಯಾನಿ ಅದೆಲ್ಲ ಕೊಡ್ತಾರೆ ನೋಡಿ ಮದುವೆ ಮನೇಲಿ ಎಲೆಗಳಿಗೆಲ್ಲ. ಸೊ ಅದು ಬೇಕ್ ಮಾಡೋದು ಜಾಸ್ತಿ ಎಲ್ಲ ಏನು ಕೆಲಸ ಇರಲ್ಲ, ಅದನ್ನು ರೆಡಿ ಮಾಡಿ ಕೊಟ್ಬಿಡೋದು. ಹಂಡ್ರೆಡ್ಸು ಥೌಸಂಡ್ಸ್ ಟುಗೆದರ್ ನಮಗೆ ಹೋಗುತ್ತೆ. ಹಾಗೆ ಚಾ ಪಾಯಿಂಟ್ ಎಲ್ಲ ಬಂದಿರೋದ್ರಿಂದ ಅಲ್ಲೂ ಹೋಗುತ್ತೆ, ತಂದೂರಿ ಚಾಯ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು. ಸೊ ಅವ್ರಿಗೂ ಬಿಸ್ನೆಸ್ ಅಲ್ಲ, ಅವ್ರಿಗೂ ಯಾವುದು ಚೆನ್ನಾಗಿರುತ್ತೆ ದಾರಿ ಅದು ಅವರು ಕಂಡುಕೊಳ್ಬೇಕಲ್ಲ. ನೋಡಿ ಇದು ಇನ್ನೊಂಥರ ಪಾಟ್ಸ್ ಇದೆಲ್ಲ, ನೀರಿನ ಪಾಟ್ಗಳು. ಕೊಡಗಳೆಲ್ಲ ಇಲ್ಲೆಲ್ಲ ಪೇರಿಸಿಟ್ಟಿದ್ದಾರೆ, ಹಾಗೆ ಕುಕ್ಕಿಂಗ್ ಐಟಮ್ಸು ಇಟ್ಟಿದ್ದಾರೆ. ಈ ಮಡಿಕೆಗಳು, ಪಾಟ್ಗಳು, ಕೊಡಗಳು ಅಂತಂದರೆ ಈ ಗುಜರಾತಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ ಆ ಥರದ್ದು ನಾನು ಹೇಳಿದ್ದು. ಹಾಗೆ ಇಲ್ಲಿ ಕಪ್ಪುದ ಮಣ್ಣಿಂದ ಮಡಿಕೆಗಳು ಕುಕ್ಕಿಂಗ್ ಮಾಡೋದೇ ಇದನ್ನು ಅದೆಲ್ಲ ಇಟ್ಟಿದ್ದಾರೆ. ಅದು ಯಾಕೆ ಅಂತ ಕೇಳಿದಾಗ ಒಂದೊಂದು ರೀಜನಲ್ಲಿ ಒಂದೊಂದು ಥರ ಬೇಕ್ ಮಾಡ್ತಾರೆ, ಒಂದೊಂದು ಥರ ಮಣ್ಣಿಂದ ಅದು ಬ್ಲ್ಯಾಕ್ ಕಲರ್ ಬರುತ್ತೆ. ಬಟ್ ಬ್ಲ್ಯಾಕ್ ಕಲರ್ಗೂ ವೈಟ್ ಕಲರ್ಗೂ ಏನು ಅಂತ ಡಿಫ್ರೆನ್ಸ್ ಇಲ್ಲ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು ಅಂತ ಹೇಳಿದ್ರು. ಇಲ್ಲಿ ಗೌರಿ ಗಣೇಶ ದೇವ್ರ ಐಟಮ್ಸ್ ಎಲ್ಲನೂ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ಗಣಪತಿ. ಒಂದು ಗಣಪತಿ ಅಂತೂ ಭಾಳ ಆರ್ಟಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿತ್ತು. ಇದು ಸಾವಿರಾರು ರೂಪಾಯಿ ಆಗುತ್ತೆ, ಹಾಗೂ ಅದು ಪರಿಶ್ರಮನೂ ಜಾಸ್ತಿ ಇರುತ್ತೆ ಅವ್ರದ್ದು. ಗಣಪತಿಗಳ ಸ್ಟಾಕ್ ನೋಡಿ ಹೇಗಿದೆ, ಅದ್ರ ಒಡವೆಗಳು ಎಲ್ಲ ಪೇಂಟ್ ಮಾಡಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮಣ್ಣಲ್ಲೇ ಇಷ್ಟು ಆರ್ಟಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ. ಇದು ಕೈನಲ್ಲಿ ಹಿಡಿದಿರೋ ಅದು ಶಂಕು ಚಕ್ರ ಅದೆಲ್ಲ ಹಿಡಿದಿರೋ, ಸಪ್ರೇಟ್ ಕೈ ಮಾಡಿಕೊಟ್ಟಿರ್ತಾರಂತೆ, ಅದಕ್ಕೊಂದು ತಂತಿ ಚುಚ್ಚಿಟ್ಟಿರ್ತಾರಂತೆ. ಅದನ್ನು ಗಣಪತಿ ಮಾಡಬೇಕಾದ್ರೆ ಹಸಿ ಮಣ್ಣಿಗೆ ಅದು ಚುಚ್ಚಿಬಿಟ್ಟು ಫಿನಿಷ್ ಮಾಡಿಬಿಡ್ತಾರಂತೆ ಅವ್ರು ಹೇಳಿದ್ರು. ನಮ್ಮ ಕೆಲಸ ನಾವು ಈಸಿ ಕೆಲವುದೆಲ್ಲ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ನೋಡಿ ಗೌರಿ ವಿಗ್ರಹ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಮಣ್ಣಲ್ಲಿ ಆರ್ಗಾನಿಕ್ ಫ್ರೆಂಡ್ಲಿ ಅಂದರೆ ನೇಚರ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ನೀರಲ್ಲಿ ಕರಗುವಂಥ ಐಟಮ್ಗಳಿದೆಲ್ಲದುವೆ, ಯಾವುದು ಬೇಯಿಸಿಲ್ಲದೆ ಇರೋದ್ರಿಂದ ನೀರಿನಲ್ಲಿ ಈಸಿಯಾಗಿ ಕರಗೋಗ್ಬಿಡುತ್ತೆ. ಈಗ ಮೇಲಿಂದ ನೋಡಿದ್ರೆ ಈ ಏರಿಯಾ ನೋಡಿ, ಪಾಟ್ರಿ ಟೌನು ಇಷ್ಟು ಚಿಕ್ಕದಕ್ಕೆ ಬಂದುಬಿಟ್ಟಿದೆ, ತುಂಬ ದೊಡ್ಡದಿತ್ತಂತೆ ಮುಂಚೆ ಎಲ್ಲ. ಸೊ ಇಷ್ಟರಲ್ಲೇ ನಮಗೆ ಎಲ್ಲ ಐಟಮ್ಸು ಸಿಗುತ್ತೆ, ಮತ್ತು ಮೇಲ್ಗಡೆ ಇನ್ನೂ ಐಟಮ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಅವರು. ಸೊ ಮೇಲೆ ಹೋಗಿ ನೋಡೋಣ ಬನ್ನಿ. ಇದು ಫೋರ್ ಫ್ಲೋರ್ಸ್ ಇದೆ, ಫೋರ್ ಫ್ಲೋರ್ಸಲ್ಲಿ ಫುಲ್ಲು ಪಾಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಪೇರ್ಸ್ ಎಲ್ಲ ಇಟ್ಟಿದ್ದಾರೆ, ಪಾತ್ರೆಗಳು ಎಲ್ಲ ಅದುವೆ. ಇಲ್ಲೂ ಅಷ್ಟೇ ಬಿಸಿಲಿಗೆ ಕೆಲವೆಲ್ಲ ಹಾಕಿದ್ದಾರೆ, ಆ ಸೀಸನ್ಗೆ ತಕ್ಕಂಗೆ ಹಾಗೆ ತೆಗೆದು ಎಲ್ಲರಿಗೂ ಸೇಲ್ ಮಾಡ್ತಾರಂತೆ ನೋಡಿ. ಡಿಫ್ರೆಂಟ್ ಡಿಫ್ರೆಂಟ್ ದೀಪಗಳು ಎಲ್ಲದೂ ಇದೆ. ಇವ್ರಿಗೆಲ್ಲ ನಾವು ಎನ್ಕರೇಜ್ ಮಾಡಿ ನಮ್ಮ ಕೈಲಾದಷ್ಟು
ನಮ್ಮ ಮನಸ್ಸು ಸಂತೋಷಕ್ಕೆ, ನಮ್ಮ ಮನಸ್ಸು ತೃಪ್ತಿಗೆ ಎನ್ಕರೇಜ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ನಾನು ಪಾತ್ರೆಗಳೆಲ್ಲ ಮೇಲಿಂದ ತಂದಿದ್ದಕ್ಕೆಲ್ಲ ಇಲ್ಲಿ ಮುಚ್ಚಳಗಳೆಲ್ಲ ಇಸ್ಕೊಂಡೆ. ಮತ್ತು ಇನ್ನೊಂದೇನಂತ ಅಂದರೆ, ಅವ್ರಿಗೆ ನಮಗೆ ಸೆಲೆಕ್ಟ್ ಮಾಡಿಕೊಡೋ ಅಷ್ಟು ಟೈಮೇ ಇರೋದಿಲ್ಲ. ನಾವೇ ಸೆಲೆಕ್ಟ್ ಮಾಡಿಕೊಂಡು ನಾವೇ ಜೋಪಾನವಾಗಿ ತೊಗೊಳ್ಬೇಕಾಗತ್ತೆ. ಅದನ್ನು ಮುರಿದೇನೆ, ಕೆಳಗಡೆ ಬೀಳಿಸ್ದೇನೆ ಎಲ್ಲ ಮಾಡಿ. ಸೊ ಇದೊಂದು ಕೊಳದಪ್ಲೆ ಥರ ಇದೆ ನೋಡಿ. ನಾನೇನು ಅಂತ ಕೇಳಿದ್ದಕ್ಕೆ, ಅದು ನೀರು ಕುಡಿಯೋದು ಮ್ಯಾಮ್ ಅಂತ ಹೇಳಿದ್ರು. ಸೊ ಗ್ಲಾಸ್ ಟಂಬ್ಲರ್ಸ್ ಥರನೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ಬಂದಿದೆ. ಈಗ ಹಕ್ಕಿ ಲವ್ ಬರ್ಡ್ಸ್ ಎಲ್ಲ ತೊಗೊಳೋಕ್ಕೆ ಬೇರೆ ಊರಿಂದೆಲ್ಲ ಬಂದಿದ್ದರು. ಹಾಗೆಯೇ ಅದಕ್ಕೆ ಗೂಡು ಈ ಥರದ್ದು ತೊಗೊಳೋಕ್ಕೆ ಇಲ್ಲಿ ಬಂದಿದ್ದರು. ಹಂಡ್ರೆಡ್ಸ್ ಟುಗೆದರ್ ತೊಗೊಳ್ತಾರಂತೆ. ಇದು ಇನ್ನೊಂದು ಆಶ್ಚರ್ಯದ ವಿಷಯ ಆದರೆ, ತಂದೂರಿ ರೋಟೀಸ್ ಎಲ್ಲ ಮಾಡ್ತಾರೆ ನೋಡಿ, ಅದು ತಂದೂರ್ ಅಂತ ಇದೆ. ಇದು ಹೋಟೆಲ್ಸಲ್ಲಿ ಡಾಬಾಗಳಲ್ಲಿ ಎಲ್ಲ ಇಡ್ತಾರಲ್ಲ, ಅದಕ್ಕೆ ಮಾಡಿಟ್ಟಿದ್ದಾರಂತೆ. ಡ್ರಮ್ ಔಟ್ಸೈಡ್ ಡ್ರಮ್ಮಲ್ಲಿ ಅವರು ಒಳಗಡೆ ಇದೆಲ್ಲ ಬೇಕೆಲ್ಲ ಮಣ್ಣೆಲ್ಲ ಮೆತ್ತಿ ಬೇಕೆಲ್ಲ ಮಾಡಿ ಇಟ್ಟಿದ್ದಾರೆ. ನಾನಿವಾಗ ಇನ್ನೊಂದು ಶಾಪಿಗೆ ಬಂದೆ. ಅಂದರೆ ಒಂದು ಶಾಪಿಂದ ಒಂದು ಶಾಪ್ಗೆ ಐಟಮ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ, ಮತ್ತು ಕ್ವಾಲಿಟಿನೂ ಒಂಚೂರು ಚೇಂಜ್ ಇರುತ್ತೆ. ಅದನ್ನೆಲ್ಲ ನೀವು ನೋಡಿಕೊಂಡು ತೊಗೊಳ್ಬೋದು. ಇದೆಲ್ಲ ಮೊಸರಾಕಕ್ಕೆ ಐಟಮ್ಸು ಎಲ್ಲ ಇಟ್ಟಿದ್ದಾರೆ. ಕಪ್ಸ್ ಎಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂದರೆ ಏನಂದರೆ, ನಮ್ಮ ಮನಸ್ಸಂತೋಷಕ್ಕೆ ಇವ್ರನ್ನೆಲ್ಲ ನಾವು ಎನ್ಕರೇಜ್ ಮಾಡಲೇಬೇಕು ಅಂತ ನನಗನ್ನಿಸ್ತು. ಕಾಫಿ ಮಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡಿದ್ರೆ ಸೆರಾಮಿಕ್ ಎಲ್ಲ ತೊಗೊಳ್ಳೋದೇ ಬೇಡ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಪೆನ್ ಹೋಲ್ಡರ್ ನೋಡಿ, ಇದು ಗಣಪತಿ ಇರೋವಂಥದ್ದು. ಇದೆಲ್ಲ ಮೊಸರು ಕೂಡ ಹೆಪ್ಪಾಕ್ಬೋದಂತೆ, ಹಾಗೂ ಫ್ಲವರ್ ಕೂಡ ಡೆಕೋರೇಟ್ ಮಾಡ್ಬೋದು ಅಂತ ಹೇಳಿದ್ರು. ಹಳೇ ತಲೆಗಳೆಲ್ಲ ಹೋಗ್ಬಿಟ್ಟು ಇವಾಗ ಹೊಸ ಹುಡುಗರುಗಳು ಹುಟ್ಕೊಂಡಿರೋದ್ರಿಂದ ಇಲ್ಲಿ ಈ ಬಿಸ್ನೆಸ್ಗೆ, ಅವರೆಲ್ಲ ಅವರ ತಕ್ಕಂಗೆ ಅವರ ಟ್ರೆಂಡ್ ಹೇಗಿದೆ ಆ ಥರ ಅವ್ರು ಯೋಚನೆ ಮಾಡ್ತಾರೆ. ಹಳಬರಿಗೆಲ್ಲ ಪಾಪ ವಯಸ್ಸಾಗಿದೆ, ಹುಷಾರಿಲ್ಲ, ಆ ಥರ ಎಲ್ಲ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ನಾವು ಎನ್ಕರೇಜ್ ಮಾಡಿದ್ರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಸಂಸ್ಥೆ ಅಂದರೆ ಈ ಗುಡಿ ಕೈಗಾರಿಕೆ ನಾವು ಎನ್ಕರೇಜ್ ಮಾಡಿದಷ್ಟು ಬೆಳೆಯುತ್ತೆ ಅಂತ ನನಗನ್ನಿಸ್ತು. ಈ ಪಾತ್ರೆ ಬಗ್ಗೆನೂ ಅವರು ಪಾಪ ಅವ್ರನ್ನ ಕೇಳ್ತಾ ಇದ್ದೆ, ಅವರು ಹೇಳ್ತಾ ಇದ್ರು ಯಾರು ಇವಾಗ ಬಂದು ಯಾರು ಅಷ್ಟು ಇದೇ ಮಾಡೋದಿಲ್ಲ, ಎಲ್ಲರೂ ಆನ್ಲೈನಲ್ಲಿ ತೊಗೊಂಡ್ಬಿಡ್ತಾರೆ. ನಮಗೊಂಥರ ಇಂಟ್ರೆಸ್ಟ್ ಹೋದಂಗೆ ಆಗಿಬಿಟ್ಟಿದೆ ಮ್ಯಾಮ್ ಇದು. ಎಲ್ಲರೂ ಬಂದು ತೊಗೊಂಡ್ರೆ ನಮಗೂ ಸಂತೋಷನೇ. ತೊಗೊಳ್ದಾದ್ರೆ ಏನು ಮಾಡೋದು ಅಂತ ಅವ್ರು ಸ್ವಲ್ಪ ಕೋಪದಲ್ಲೇ ಹೇಳಿದ್ರು. ಅಂದರೆ ಅವ್ರಿಗೂ ಬಿಸ್ನೆಸ್ ಬೇಕು, ಆದರೆ ಹತಾಶ ಭಾವದಿಂದ ಇದ್ದಾರೆ ಅಂತ ನನಗನ್ನಿಸ್ತು. ಸೊ ನಾನು ನಿಮಗೆಲ್ಲ ಏನು ಕೇಳ್ಕೊಳ್ಳೋದಂತಂದರೆ, ಏನೋ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಬಿಸ್ನೆಸ್ಸು ಮಾಡೋದಕ್ಕಿಂತ ಇಂಥವ್ರ ಹತ್ರ ಡೈರೆಕ್ಟಾಗಿ ನಾವು ಕೊಂಡುಕೊಂಡ್ರೆ ನಮ್ಮ ಮನಸ್ಸಿಗೂ ಸಮಾಧಾನ, ಅವ್ರಿಗೂ ಒಂದು ಸಹಾಯ ಆಗುತ್ತೆ ಅಂತ ಹೇಳಿದ್ರು. ನೋಡಿ, ಇದು ಅನ್ನ ಮಾಡೋದು ಅಂತ ಹೇಳಿದ್ರು. ಇದಕ್ಕೆ ಮುಚ್ಚಲನೂ ಇದೆ ನೋಡಿ, ಅನ್ನ ಉಪ್ಪಿಟ್ಟು ಎಲ್ಲ ಮಾಡ್ಬೋದು, ಬಾತ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರು. ಹಾಗೂ ಥಿಕ್ನೆಸ್ ಕೂಡ ಚೆನ್ನಾಗಿದೆ. ಅವ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾವು ಚೆನ್ನಾಗಿರೋ ಐಟಮ್ ಅವ್ರು ಕೊಡ್ತಾರೆ. ನನಗೆ ಈ ಪಾತ್ರೆ ಶೇಪ್ ಇಷ್ಟ ಆಯಿತು ನನಗೆ. ಸೊ ಇದು ಕೂಡ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಹಾಗೆ ಅವ್ರ ಹತ್ರ ನನಗೆ ಮಡಿಕೆ ಯೂಸ್ ಮಾಡಬೇಕಾದ್ರೆ, ಪಾಟ್ ಐಟಮ್ಸ್ ಯೂಸ್ ಮಾಡಬೇಕಾದ್ರೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ ಸ್ವಲ್ಪ ವಿಚಾರ ಕಲೆಕ್ಟ್ ಮಾಡಿಕೊಂಡೆ. ಅದು ನಿಮ್ಮ ಹತ್ರ ನೆಕ್ಸ್ಟ್ ವಿಡಿಯೋನಲ್ಲಿ ನಾನೇನೇನು ತಂದೆ ಅಂತ ನಿಮ್ಗೆ ಹೇಳಿಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಲ್ಲ ಐಟಮ್ಸ್ ಎಲ್ಲ ನೋಡ್ಕೊಂಡು ಬರೋಣ. ಬನ್ನಿ, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಎಷ್ಟಿದೆ ಇಲ್ಲಿ ನೋಡಿ.
ನಾನು ಸುಮಾರು ಸರ್ತಿ ಪಾಟ್ರಿ ಟೌನಿಂದ ಪಾತ್ರೆಗಳೆಲ್ಲ ತೊಗೊಂಡಿದ್ದೆ. ಸೊ ಇವರು ರಾಜಶೇಖರ್ ಅಂತ ಇವರೊಬ್ಬರು ಸ್ವಲ್ಪ ನನಗೆ ಪರಿಚಯ ಇದ್ದಾರೆ. ಸೊ ಇವ್ರ ಹತ್ರ ಬಂದು ಮಾತಾಡಿದೆ, ನಾನು ಇವಾಗ ಯಾವುದು ಪಾತ್ರೆ ಮಾಡ್ತಾ ಇಲ್ಲ ಮೇಡಮ್, ನೋಡಿ ಈ ಚಾಯ್ ಪಾಯಿಂಟ್ಗೆ ಆರ್ಡರ್ಸ್ ತೊಗೊಳ್ತೀನಿ, ಹಾಗೆ ಲಸ್ಸಿ ಕುಡಿಯೋಕ್ಕೆ ಗ್ಲಾಸಸ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ 1 ಮಿನಿಟಲ್ಲಿ ಎಷ್ಟು ದುಡಿತಾರೆ ಅಂತ. ಅವ್ರಿಗೆ ಅವ್ರ ಕಂಟಿನ್ಯೂಯಸ್ ಅವ್ರಿಗೂ ಬಿಸ್ನೆಸ್ ಬೇಕು ಹಾಗೂ ಕೆಲಸ ಬೇಕು ನೋಡಿ. ಸೊ ಅವ್ರ ತಕ್ಕಂಗೆ ಅವ್ರದ್ದು ಮಾಡ್ತಾ ಇದ್ದಾರೆ. ಹಾಗೆ ಲಸ್ಸಿ ಕುಡಿಯೋಕ್ಕೆ ಲೋಟಗಳು ನೋಡಿ ಹೇಗೆ ಪೇರ್ಸಿಟ್ಟಿದ್ದಾರೆ, ಲಸ್ಸಿ ಪಾಯಿಂಟ್ಸ್ಗೆಲ್ಲ ಕೊಡೋ ಥರದ್ದು. ಸೊ ಇವರನ್ನು ಮಾತಾಡಿಸ್ಕೊಂಡು, ಸೊ ನಾವು ಲಸ್ಸಿ ಕುಡಿಯೋಕ್ಕೂ ಬೇಕಾದರೆ ಬೇಕಾಗಿರೋದು ಈ ಥರ ಗ್ಲಾಸಸ್ ತರ್ಬೋದು, ಚೆನ್ನಾಗಿರುತ್ತೆ. ಸೆರಾಮಿಕ್ ಅದಕ್ಕಿಂತನೂ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದೆ, ಹಾಗೂ ಬೆಂಗಳೂರಿನಲ್ಲಿ ಎಲ್ಲಿ ಮಡಿಕೆಗಳು ತೊಗೊಳ್ಬೋದು ಅಂತ ಅಂದ್ಬಿಟ್ಟು ಒಂದು ಐಡಿಯಾ ನಾನು ನಿಮಗೆ ಕೊಟ್ಟಿದ್ದೀನಿ, ಹಾಗೂ ಸಖತ್ತು ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ.